ಇರೋದನ್ನ ಮಾಡ್ಕೊಂಡ್ರೆ ಸಾಕಲ್ಲ. ಕಾಂಗ್ರೆಸ್ಸು ಅಂತ ಇನ್ನಂತ ಸ್ಟ್ರಾಂಗ್ ಯಾರು ಕನೆಕ್ಟ್ ಕಾಣ್ತಾ ಇಲ್ಲ. ಈಗ ಆಪೋಸಿಟ್ ಯಾರು ಇಲ್ದಿರೋದ್ರಿಂದ ಇವ್ರದೇ ನಡೀತಿದೆ. ಯೋಚನೆ ಮಾಡಿ ಹಾಕ್ತಾರೆ, ಅವ್ರು ಓಟ್ ಹಾಕ್ತಾರೆ ಅಥವಾ ಮಿಷಿನ್ ಓಟ್ ಹಾಕ್ತಾರೆ ಯಾರು ಗೊತ್ತು? ಕಂಡವ್ರ್ಯಾರು ಈಗ ಹಂಗಾಗಿದೆ ಪ್ರಶ್ನೆ. ಎಲ್ಲರೂ ಅವ್ರವ್ರ ದೊಡ್ಡವ್ರು ಆಗ್ತಾರೆ, ನಮ್ಗೇನಾಗ್ತಾರೆ? ಯಾಕಂದ್ರೆ ಬೇರೆ ಯಾರು ಇಲ್ವಲ್ಲ. ಉಪೇಂದ್ರ ಬಂದ್ರೆ ಓಕೆ, ಇಲ್ಲಿಂದ ಅವ್ರು ಎಫರ್ಟ್ಸ್ ಹಾಕಿದ್ರೆ ಡೆಫಿನೆಟ್ ಆಗಿ ಸಿಗುತ್ತೆ. ಓಟ್ ಹಾಕಿದ್ರೆ ಇಲ್ಲ ಏನೋ ಬಿಡಿ, ಏನೋ ಯಾರ್ಯಾರ ಹೆಂಗೆಂಗೋ ಹಾಕ್ತಾರೆ. ನಮ್ಗೇನಪ್ಪ ಇದು, ನಮ್ಮ ಫ್ಲಾಸ್ಕ್ ಎತ್ಕೊಂಡು ತಿರುಗಾಡ್ತೀವಿ, ನಮ್ಗೆ ಅಷ್ಟೇ ಸಾಕು, ಇರೋಷ್ಟಿನ ಅಷ್ಟೇನೆ ನಮಗೆ. ಆಗಿಲ್ಲ ಆಗಿಲ್ಲ, ನಮ್ಗೆ ಬೇಡ ಆಗಿಲ್ಲ. ಏನಾಕ ಆಗಿದೆ ಇವಕ್ಕೂ, ಏನು ಆಗಿಲ್ಲ, ಜೀವನ ಮಾಡ್ತೇವೆ ಅಷ್ಟೇ. ಎಲ್ಲರೂ ಅವ್ರವ್ರ ದೊಡ್ಡವ್ರು ಆಗ್ತಾರೆ, ನಮ್ಗೇನಾಗ್ತಾರೆ ಹೇಳೋ ಅಷ್ಟೇನಾ? ಅಲ್ಲ, ಸೂಪರ್ ಆಗಿದೆ ಮೋದಿ ಸರ್ಕಾರ ಅಂತೂ. ಟ್ಯಾಕ್ಸ್ ಬೆನಿಫಿಟ್ ಆಗಲಿ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಬಟ್ ಇವತ್ತಿಗೆ ಅಂತೂ ತುಂಬಾ ಇದಾಗ್ತಾ ಇದೆ. ಅಂದರೆ ಪೋಲಾಗ್ತಂಥ ಅಮೌಂಟ್ನೆಲ್ಲ ಈಗ ಗೌರ್ಮೆಂಟ್ಗೆ, ಎಲ್ಲ ಎರಡು ಗೌರ್ಮೆಂಟ್ಗೆ ಸಮನಾಗಿ ಇದಾಗ್ತಾ ಇದೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಓಕೆ, ಎಸ್, 100% ಅದು. ಯಾಕಂದರೆ ಬೇರೆ ಯಾರು ಇಲ್ವಲ್ಲ. ಅವ್ರಿಗೆ ಪೋಟಿ ಕೊಡೋಂತ ಯಾರು ಇದ್ದಿದ್ರೆ ಬೇಕೇ ಇರದೇ ಇದ್ರು, ಬಟ್ ಅವ್ರು ಬಿಟ್ಟರೆ ಬೇರೆ ಯಾರು ಇಲ್ವಲ್ಲ. ಅದರಿಂದ ರಾಜ್ಯಕ್ಕೆ ಚೆನ್ನಾಗಿದೆ, ಬಟ್ ಇನ್ನೂ ಅಂದರೆ ಯೂತ್ ಬರಬೇಕು ಇದ್ದಾರೆ, ಬಟ್ ಯೂತ್ ಜಾಸ್ತಿ ಬರಬೇಕು. ಬಟ್ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು. ಸುಮ್ಮನೆ ಅವ್ರ ಮನೆಗಳು ಅವ್ರು ಇವರು ಅದ್ರ ಮಾಡ್ಕೊತಾರೆ ಅಷ್ಟೇ ಹೊರತಾಗಿ, ಬಟ್ ದೇಶಕ್ಕೆ ಇದಕ್ಕೆ ಅಂತ ಯಾರೂ ಇದು ಮಾಡ್ತಾ ಇಲ್ಲ. ಸುಮ್ಮನೆ ಏನೋ ಮಾಡೋಕೆ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಇವಾಗ ಯು ಪಿ ಎಲ್ ನೋಡಿ ಹೆಂಗಿದ್ದಾನೆ, ಆ ಥರ ಬರಬೇಕು, ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು. ಹೌದು ಹೌದು ಹೌದು, ಸ್ಟ್ರಾಂಗ್. ಹಾಂ, 100%. ಇವಾಗ ಬೇರೆ ಚರ್ಚಿಸಿ ತೊಗೊಳೋದು ಅದೆಲ್ಲ ಇರಬಾರ್ದು. ಡೈರೆಕ್ಟ್ ಒನ್ ಮ್ಯಾನ್ ಶೋ ಇದ್ದಂಗೆ ಆ ಥರ ಇರಬೇಕು, ಅದು ಸೂಪರ್ ಆಗಿರುತ್ತೆ. ಹೌದು ಹೌದು, ಬಟ್ ಈಗಿರೋ ಎಮ್ ಇವರೇ ಪರವಾಗಿಲ್ಲ ಸಿ ಎಂ. ಅವ್ರ ಬೊಮ್ಮಾಯಿನೇ ಒಂಥರ ಬೆಸ್ಟ್ ಅನಿಸುತ್ತೆ. ಬೇರೆ ಯಾರು ಯಾರು ಅಂತಾರೆ, ಯಾರಿದ್ದಾರೆ ನೋಡ್ಕ ಅಂದ್ರೆ ಇದಾರೇನೋ, ಬಟ್ ಅಷ್ಟೊಂದು ಇನ್ನೂ ಯಾರು ಗೊತ್ತಿಲ್ಲ ಅಷ್ಟು. ಹೌದು ಹೌದು ಹೌದು, ಬಟ್ ಆಮ್ ಆದ್ಮಿ ಪಾರ್ಟಿ ಬರ್ತಾ ಇದೆ, ಬೇರೆ ಬೇರೆ ಕೂಡ ಒಳ್ಳೆ ಎಲ್ಲ ಕಡೆ ಕಂಟೆಸ್ಟ್ ಮಾಡ್ತಾ ಇದಾರೆ. ಹೌದು ಹೌದು, ಬಟ್ ಉಪೇಂದ್ರ ಬಂದರೆ ಒಂಥರ ಓಕೆ. ಯಾಕಂದರೆ ಅವರು ಆವಾಗಲೇ ಆ ಒಂದು ಹತ್ತು ವರ್ಷ ಹಿಂದೆನೇ ಅವರು ಹೆಂಗಿರ್ಬೇಕಂತ ತೋರಿಸಿದಾರಲ್ಲ, ಹಂಗಾಗಿ ಉಪೇಂದ್ರ ಬಂದರೆ ಓಕೆ. ಅಂದರೆ ನೆಕ್ಸ್ಟ್ ಬರ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಿಂಪಲ್ ಆಗಿ ನಾವು ಥಿಂಕ್ ಮಾಡಿದ್ರೆ ತೃಪ್ತಿ ಇದೆ. ಸೊ ಇನ್ನು ಐ ಮೀನ್ ಲಾಂಗ್ ವೇ ಟು ಗೋ. ಯಾಕಂದರೆ ಇಂಡಿಯಾ ಅನ್ನೋ ಒಂದು ಏನು ಹೇಳೋದು, ಡೆವಲಪಿಂಗ್ ಕಂಟ್ರಿನ ಅವರು ಈ ಲೆವೆಲ್ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಮೇ ಬಿ ಯುನೋ ವಿ ಲ್ಯಾವ್ ಟು ಗಿವ್ ಒನ್ ಮೋ ಚಾನ್ಸ್. ಹೌದು, ಸುಗಂಡ ಫಸ್ಟ್ ಥಿಂಗ್ ಕರೆನ್ಸಿ, ಸೆಕೆಂಡ್ ಸ್ವಚ್ಛ ಭಾರತ್, ದೆನ್ ಎನ್ ಎಸ್ ಸಿ ಇದು ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಜಿ ಡಿ ಪಿ ಲೆವೆಲೆಲ್ಲ ಇನ್ಕ್ರೀಸ್ ಆಗಿದೆ. ಸೊ ಇನ್ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ರೆ ಸೊ ಈಸ್ ಆ್ಯಕ್ಚುಲಿ ಅವರ್ ಟಾಪ್ ಮೋಸ್ಟ್ ಪ್ರೈಮ್ ಮಿನಿಸ್ಟರ್. ನಾವು ಇಂಡಿಯಲ್ಲಿ ಹೊಗಳ್ತಾ ಇಲ್ಲ, ಬಟ್ ಹೊರಗಡೆ ಈಸ್ ವರ್ಕ್ ಇಸ್ ಅನ್ನೋ ರೆಸ್ಪೆಕ್ಟೆಡ್. ಸೊ ಅದು ನೆಕ್ಸ್ಟ್ ಬಂದರೂ ಅವರಿಗೆ ಓಟ್ ಹಾಕ್ತೀರಾ ಹಂಗಾರೆ? ಡೆಫಿನೆಟ್ ಆಗಿ. ಓಕೆ, ಈಗ ರಾಜ್ಯದಲ್ಲಿ ಹೆಂಗಿದೆ ಅನ್ಸುತ್ತೆ ನಮ್ಮ ಸರ್ಕಾರ ಬೊಮ್ಮಾಯಿ ಅವರದು ಆಡಳಿತ? ಇಲ್ಲಿ ಲಾಂಗ್ ವೇ ಟು ಗೋ, ಇನ್ನೂ ಇಂಪ್ರೂವ್ಮೆಂಟ್ ಬೇಕು. ಮೇ ಬಿ ಸೆಂಟ್ರಲಿಂದ ಆ ಸಪೋರ್ಟ್ ಸಿಗ್ತಾ ಇಲ್ಲ, ಇಲ್ಲಿಂದ ಅವರು ಎಫರ್ಟ್ಸ್ ಹಾಕಿದ್ರೆ ಡೆಫಿನೆಟ್ ಆಗಿ ಸಿಗುತ್ತೆ. ಸರಿ, ಈಗ ನಮ್ಮ ಯಾರು ನೆಕ್ಸ್ಟ್ ಎಲೆಕ್ಷನ್ 10 ತಿಂಗಳಲ್ಲಿ ಬರ್ತಾ ಇದೆ, ಯಾರು ಸಿ ಎಂ ಆದರೆ ಬೆಸ್ಟು, ಯಾರು ಒಳ್ಳೆ ಕ್ಯಾಂಡಿಡೇಟ್ ಅಂತೀರಾ? ಕರ್ನಾಟಕದಲ್ಲಿ ಸ್ವಲ್ಪ ಚಾನ್ಸಸ್ ಕಡಿಮೆ ಬಿ ಜೆ ಪಿಗೆ. ಯಾರು ಗೆಲ್ಬೋದು? ಯಾವ ಪಾರ್ಟಿಗೂ ಆ ಕೇಪಬಿಲಿಟಿ ಇಲ್ಲ. ಸಮ್ಮಿಶ್ರ ಸರ್ಕಾರ ಅಷ್ಟೇ. ಯಾರು ಒಳ್ಳೆ ವ್ಯಕ್ತಿ ಅಂತೀರಾ ಸಿ ಎಂ ಆಗೋದಕ್ಕೆ ಬೆಸ್ಟ್ ಯಾರು? ಬೊಮ್ಮಯ್ಯ, ಉಪೇಂದ್ರ ಇದ್ದಾರೆ, ಡಿ ಕೆ ಶಿ ಅವರು ಇದ್ದಾರೆ. ಮೇ ಬಿ ಉಪೇಂದ್ರ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ನೋಡೋಣ, ಲೆಟ್ಸ್ ಸಿ. ಥ್ಯಾಂಕ್ ಯು. ಎಲ್ಲ 0-0-0 ಏನಿಲ್ಲ. ಈಗ ನೀವೇ ನೋಡಿದ್ರೆ ಪೆಟ್ರೋಲ್ ಬಂಕು ನಿಂತ್ಕೊಂಡು ಕೇಳ್ತಾ ಇರ್ತೀವಿ ಕಸ್ಟಮರ್ ಏನು ಹೇಳ್ತಾರೆ ಅಂತ, ಅಲ್ಲಿಂದಲೇ ಓದಾಗ್ತದಲ್ಲ ಏನು ನಡೀತಿದೆ ಅಂತ. ಸುಮ್ಮನೆ ಅಲ್ಲಿ ದೇವಸ್ಥಾನ ಅಂತ ಇಷ್ಟು ದಿನ ಎಲ್ಲೆಲ್ಲ ಹೊಡೆದಾಕಿ ದೇವಸ್ಥಾನದ ಬಗ್ಗೆ ಯಾರು ಮಾತಾಡಲಿಲ್ಲ. ಈಗ ಇಲ್ದಿರೋ ಮಧ್ಯದಲ್ಲಿ ದೇವಸ್ಥಾನ ಹುಡ್ಕೋಕೆ ಹೊಂಟವ್ರೆ, ಏನು ಪ್ರಯೋಜನ ಇದೆ ಅದರಿಂದ? ಏನು ಸಿಗುತ್ತೆ? ಇರೋದನ್ನ ಮಾಡ್ಕೊಂಡೋದ್ರೆ ಸಾಕಲ್ಲ. ಸುಮ್ಮನೆ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹುಡುಕೊಂಡು ಹೋಗೋ ಬದಲು ಇರೋ ದೇವಸ್ಥಾನ ಇಂಪ್ರೂವ್ ಮಾಡಿದ್ರೆ ಸಾಕಲ್ಲ.
ಹಾಂ ಹೊಡೆದಾಗಿಲ್ಲ, ಸುಮ್ಮ ಸುಮ್ಮನೆ ರೋಡಲ್ಲಿ ಅಲ್ಲಿತ್ತು ದೇವಸ್ಥಾನ ಅಂತ ಹೊಡೆದಾಕರು, ಅಲ್ಲಿ ತುಮಕೂರ ಹತ್ರ ಅಲ್ಲಿ ಇಲ್ಲೆಲ್ಲ ಹೊಡೆದಾಕರು, ಅವಾಗ ಯಾರು ಕೇಳೋರಿರಲಿಲ್ಲ. ಈಗ ಶುರುವಾಗವ್ರೆ, ಏನು ಪ್ರಯೋಜನ ಏನಿದೆ? ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀನಿ ಅಂತ ಹೇಳ್ತಾನೆ ಅವ್ರೆ, ಏನು ಪ್ರಯೋಜನ ಇಲ್ಲ. ಮತ್ತೆ ಮತ್ತೇನು ಅದು ಹೇಳೋರಿಗೆ ಚೆನ್ನಾಗಿದೆ ಅನಿಸ್ತದೆ, ಬಟ್ ಸಾಮಾನ್ಯ ವರ್ಗಕ್ಕೆ ಅದು ತಲುಪಿಲ್ಲ ಅಂತ ಎಲ್ಲರೂ ಗೊತ್ತಿರೋದೆ. ಸುಮ್ಮನೆ ಹೇಳ್ಕೋಬೋದು ಅಷ್ಟೇ, ಬಟ್ ಏನೂ ಪ್ರಯೋಜನ ಇಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಮೋದಿ ಆಗಲಿ ಯಾರೇ ಆದರೂ, ಒಂದು ವಾಜಪೇಯಿ ಆದರೂ ಹೇಳ್ಬೋದು, ಬಟ್ ಮೋದಿ ಹೇಳೋಕ್ಕೆ ಬರಲ್ಲ. ಸುಮ್ಮನೆ ಅವರು ಪ್ರಚಾರ ಪ್ರಿಯ, ಬೇರೇನಿಲ್ಲ, ಕೆಲಸಗಾರ ಅಲ್ಲ, ಬರೀ ಪ್ರಚಾರ ತಗೋತಾರೆ ಬಟ್ ಕೆಲಸ ಏನೂ ಮಾಡ್ತಿಲ್ಲ. ನಮ್ಮ ಕುಮಾರಣ್ಣ ಅನಿಸುತ್ತೆ, ಬಿಟ್ಟರೆ ಈ ಕೇಜ್ರಿವಾಲ್ ಏನೋ ಬರ್ತಾ ಇದಾರೆ ಮುಂದೆ ನೋಡ್ಬೋದು, ಬಟ್ ಈ ಕಡೆಯಿಂದ ಬಂದರೆ ಸರಿ, ಕಾಂಗ್ರೆಸ್ಸು ಅಂತ ಇನ್ನು ಅಂತ ಸ್ಟ್ರಾಂಗ್ ಯಾರು ಕ್ಯಾಂಡಿಡೇಟ್ ಕಾಣ್ತಾ ಇಲ್ಲ, ಬಟ್ ಬಂದರೆ ಒಳ್ಳೆಯದು. ಅವ್ರಿಗೆ ಆಪೋಸಿಟಲ್ಲಿ ಯಾರೋ ಇರಬೇಕಲ್ಲ, ಒಬ್ಬರಿಗೆ ಬಿಟ್ಟರೆ ತುಂಬ ಕಷ್ಟ ಆಗ್ತದೆ. ಈಗ ಹಂಗೆ ಆಗಿರೋದು, ಏನಾಗಿದೆ, ಯಾರೂ ಇಲ್ಲ, ಯಾರೂ ಕೇಳೋರಿಲ್ಲ ಅಂತೇಳಿ ಅವ್ರದೇ ಮಾಡಿದ್ದೆ ಕಾನೂನು, ಅವರೇ ಮಾಡೋದು ರೂಲ್ಸ್ ಆಗಿಬಿಟ್ಟಿದೆ. ಯಾರಾದರೂ ಒಬ್ರು ಉಟ್ಕೋಬೇಕಷ್ಟೇ, ಜನ ಯಾರನ್ನ ತೆಗಿಬೇಕು, ಇಲ್ಲಿಂದನೇ ಬರಬೇಕು ಅಲ್ಲಿಂದನೇ ಬರಬೇಕು. ಈಗ ಈಗ ಯಾರೂ ಇಲ್ಲ, ಆ ಜೈಲಲ್ಲಿ ಇದ್ದು ಪಾಪ ಅಮ್ಮ ಇಲ್ಲ, ಅಲ್ಲಿ ಮಾಯಾವತಿ ಲೇಡಿ ಅಂತ ಮುಟ್ತುಳ್ದಾಕಿದ್ರು, ಈ ಕಡೆ ಕೆ ಸಿ ಆರ್ ಅಂತ, ಆ ಕಡೆ ರಾಜಶೇಖರ ರೆಡ್ಡಿ ಇದ್ದ, ಅವರು ಇಲ್ಲ. ಈಗ ಆಪೋಸಿಟ್ ಯಾರೂ ಇಲ್ದಿರೋದ್ರಿಂದ ಇವ್ರದೇ ನಡೀತಿದೆ, ಯಾರಾದರೂ ಅವ್ರು ಹುಟ್ಟಿದ್ರೆ ಮುಂದಕ್ಕೆ ಗೊತ್ತಾಗ್ತದೆ ಏನು ಅಂತ. ಸದ್ಯಕ್ಕಂತೂ ಏನೂ ಹೇಳೋಕ್ಕೆ ಬರಲ್ಲ, ಈಗ ಅವರೇ ಮಾಡಿದ್ದು ಕಾನೂನು, ಅವರೇ ಮಾಡಿದ್ದು ಇದು. ಕೋವಿಡಲ್ಲಿ ನೋಡಿದ್ವಲ್ಲ, ಹೇಳಿದ್ರು ಅಲ್ಲಿ ಇಲ್ಲಿ ಏನೇನೋ ರೆಡಿ ಮಾಡಿದ್ದೀವಿ ಅಂತ, ಏನು ಪ್ರಯೋಜನ ಏನಿದೆ? ಈಗ ಮತ್ತೆ ಬಂತಂದರೆ ಮತ್ತೆ ಸಾಯಿದೆ ಜನ, ಮತ್ತೇನು ಇವರು ಮುನ್ನೆಚ್ಚರಿಕೆ ಕ್ರಮ ಅಂಥದ್ದು ಇಂಥದ್ದು ಏನಿಲ್ಲ, ರೆಡಿ ಇಲ್ಲ, ಬಂತಂದರೆ ಡಮ್ಮ ಅಷ್ಟೇ. ಅಲ್ಲಲ್ಲ, ವ್ಯಾಕ್ಸಿನೇಷನ್ ಆಗಿದೆ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಬಟ್ ಆದರೆ ಅಲ್ಲಿ ತನಕ ತಂದ್ರಲ್ಲ, ಜನ ಹೋದ್ರಲ್ಲ, ಅವ್ರಿಗೆಲ್ಲ ತಲುಪ್ತ ದುಡ್ಡು ಏನಿಲ್ಲ. ಆಟೋ ಡ್ರೈವರ್ ಆಗಲಿ ಇನ್ನೊಬ್ರು, ಅದು ಪ್ಯಾಕೇಜ್ ಯಾರಿಗೆ ಬಂದಿದೆ ಅಂತ ಅವ್ರಿಗೆ ಕೇಳಬೇಕು, ಅವ್ರನ್ನೇ ಕೇಳಬೇಕು. ಅದು ಬಂದಿಲ್ಲ ಜನಕ್ಕೆ, ಏನಾಗ್ಬಿಟ್ಟಿದೆ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ, ಏನೂ ನಡೀತಿಲ್ಲ. ಸುಮ್ಮನೆ ಅವ್ರು ಹೇಳೋದನ್ನೇ ಕೇಳಬೇಕು, ಅವ್ರು ಹೇಳಿದ್ದೇನೆ ಟಿ ವಿ ಚಾನಲ್ ಎಲ್ಲ ಕೊಂಡ್ಕೊಬಿಟ್ಟಿದ್ದಾರೋ ಇಟ್ಕೊಬಿಟ್ಟಿದಾರೋ ಗೊತ್ತಿಲ್ಲ, ಅವ್ರು ಹೇಳಿದ್ದೇ ನಡೀತಿದೆ ಈಗ ಅಷ್ಟೇ. ಚಾನಲ್ ಅವ್ರದ್ದೇ, ಎಲ್ಲ ಅವ್ರದ್ದೇ, ಅವ್ರು ಏನೇನು ಮಾತಾಡ್ತಾರೆ ಅದು ಚಾನಲಲ್ಲಿ ಬರ್ತದೆ. ಅವ್ರಿಗೆ ಮೋದಿ ಇವತ್ತವರೆಗೂ ಪ್ರೆಸ್ ಮೀಟ್ ಒಂದಿನ ಮಾಡಲಿಲ್ಲ, ಮಾಡಿದಾರ ಮಾಡಿಲ್ಲ, ಟಿ ವಿ ಮುಂದೆನೂ ಬರಲ್ಲ, ಯಾವ್ದ್ರ ಮುಂದೆನೂ ಬರಲ್ಲ. ಸುಮ್ಮನೆ ಎಲ್ಲ ಕೂತ್ಕೋತಾರೆ, ಕೇಳಬೇಕು, ಎದ್ದೋಗ್ಬೇಕು. 25 ಜನ ಎಂ ಪಿಗಳಿಗೆ ಎದ್ದವ್ರೆ, ಇವತ್ತವರೆಗೂ ಹೋಗಿ ಮೋದಿ ಮುಂದೆ ಕೂತು ಮಾತಾಡಿ ನಾವು ಕಂಡೇ ಇಲ್ಲ, ಎಲ್ಲ ಕೈ ಕಟ್ಕೊಂಡು ಅಲ್ಲಿ ಇಲ್ಲಿ ಒಬ್ಬೊಬ್ರು ಕೂತಿರ್ತಾರೆ. ಡೈರೆಕ್ಟಾಗಿ ಯಾವತ್ತು ನಮ್ಮ ಎಂ ಪಿಗಳು ಗೆದ್ದಿರೋ 25 ಜನ ಮಾತಾಡ್ತಾರೆ, ಅವತ್ತು ಉದ್ಧಾರ ಆಗ್ತದೆ ಕರ್ನಾಟಕ. ಕೇರಳಗೆಲ್ಲ ಪ್ಯಾಕೇಜ್ ಕೊಡ್ತಾರೆ, ತಮಿಳ್ನಾಡಿಗೆಲ್ಲ ಪ್ಯಾಕೇಜ್ ಕೊಡ್ತಾರೆ, ಇನ್ನೊಂದು ಕಡೆ ಕೊಡ್ತಾರೆ. ನಮಗೇನಾಗಿದೆ ಕರ್ನಾಟಕಕ್ಕೆ 25 ಜನ ಕೊಟ್ಟಿದ್ದೀವಲ್ಲ, ಪ್ರಯತ್ನ ಏನು, ಏನಿಲ್ವಲ್ಲ, ಕೇಳೋರಿಲ್ವಲ್ಲ, ಎಲ್ಲ ಏನೇ ಹೇಳ್ತಾರ ಇಲ್ಲದೇ ಇದ್ದವರು ತಗೊಳ್ಳೋದಷ್ಟೇ. ಓಟಕ್ಕೆ ಬರ್ತಾರೆ ಜನ, ಓಟ್ ಹಾಕ್ಮೇಲೆ ಮುಗೀತು. ಯೋಚನೆ ಮಾಡಿ ಹಾಕ್ತಾರೆ, ಅವ್ರು ಓಟ್ ಹಾಕ್ತಾರೆ ಅಥವಾ ಮಿಷಿನ್ ಓಟ್ ಹಾಕುತ್ತೆ ಯಾರಿಗೆ ಗೊತ್ತು, ಕಂಡವ್ರು ಯಾರು. ಈಗ ಹಂಗಾಗಿದೆ ಪ್ರಶ್ನೆ, ನಮ್ಗೆ ಗೊತ್ತಾಗ್ತಿಲ್ವಲ್ಲ, 25 ಜನ ಗೆಲ್ಲ ಚಾನ್ಸಸ್ ಇರಲಿಲ್ಲಪ್ಪ ಕರ್ನಾಟಕದಲ್ಲಿ, ಹೆಂಗೆ ಗೆಲ್ತು ಅಂತ ಗೊತ್ತಿಲ್ಲ. ಹಂಗೆ ನೋಡೋಣ ಇನ್ನೂ ಏನೇನು ಆಗ್ತದೆ ಅಂತ. ನಮ್ಮ ಪ್ರಕಾರ ಕುಮಾರಣ್ಣ ಅನಿಸುತ್ತೆ ಬಂದರೆ ಒಳ್ಳೆಯದೇ.